ಆತ್ಮೀಯರೇ ನಮಸ್ಕಾರ. ಎರಡನೇ ವಿಷಯ ಬಂದುಬಿಟ್ಟು ನಿರೂಪಣೆ ನಿರೂಪಿಸಿ. ಈ ನಿರೂಪಣೆ ನಿರೂಪಿಸಿ ಎಂಬುದು ಕಥೆ ಮತ್ತು ಘಟನೆ ವಿಷಯಗಳ ಮಾಹಿತಿ ಒಂದು ಕ್ರಮವಾಗಿದ್ದು, ಈ ನಿರೂಪಣೆ ಎನ್ನುವುದು ಒಂದು ತುಂಬ ಮುಖ್ಯವಾಗಿರ್ತದೆ. ಯಾಕಂದರೆ ಒಂದು ಕಾರ್ಯಕ್ರಮ, ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇಡೀ ಕಾರ್ಯಕ್ರಮ ಎಲ್ಲ ಈ ನಿರೂಪಣೆಯಲ್ಲೇ ನಿಂತಿರ್ತದೆ. ಹಾಗಾಗಿ ಈ ನಿರೂಪಣೆ ಮಾಡುವವರು ಈ ನಿರೂಪಣೆಯನ್ನು ನಾವು ಸರಿಯಾದ ಸಮಯಕ್ಕೆ ಹೋಗಬೇಕಾಗ್ತದೆ. ನಿರೂಪಣೆ ಮಾಡುವ ಸಮಯದಲ್ಲಿ ಇಡೀ ಕಾರ್ಯಕ್ರಮದ ಪಟ್ಟಿಯನ್ನು ನಾವು ನೋಡಬೇಕಾಗ್ತದೆ. ಆ ಪಟ್ಟಿಯಲ್ಲಿ ಯಾರನ್ನ ವೇದಿಕೆ ಮೇಲೆ ಕರಿಬೇಕು, ಯಾರಿಗೆ ಸನ್ಮಾನ ಮಾಡಬೇಕು, ಅದು ತುಂಬ ಮುಖ್ಯವಾಗಿ ನಮಗೆ ಬೇಕಾಗ್ತದೆ. ಈ ನಿರೂಪಣೆ ಅನ್ನೋದು ನಮ್ಮಲ್ಲಿ ಒಂದು ನಿರೂಪಣೆ ಮಾಡಬೇಕಾದ್ರೆ ಸಮಯವನ್ನು ಕೂಡ ನಾವು ನೋಡಬೇಕಾಗ್ತದೆ. ಹಾಗೆ ನಾವು ನಿರೂಪಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಶಿಸ್ತು, ಆಮೇಲೆ ಒಂದು ಶ್ರದ್ಧೆ, ಹಾಗೆ ಒಂದು ನಾವು ಹಾಕಿಕೊಂಡಿರುವಂಥ ಡ್ರೆಸ್ ಕೋಡ್ ಕೂಡ ತುಂಬ ಮುಖ್ಯವಾಗಿರ್ತದೆ. ಹಾಗಾಗಿ ನಾವು ಮಾತನಾಡುವ ಪದ ಬಳಕೆ ಆಗಿರ್ಬೋದು, ಅಲ್ಲಿ ಕೂಡ ನಿರೂಪಣೆಯಲ್ಲಿ ತುಂಬ ಮುಖ್ಯವಾಗಿ ಬೇಕಾಗ್ತದೆ. ಹಾಗಾಗಿ ಈ ನಿರೂಪಣೆ ನಿರೂಪಿಸಿ ಅನ್ನೋದು ನಮ್ಮೆಲ್ಲರಿಗೂ ಬೇಕಾಗಿರುವಂಥದ್ದು. ಆದಷ್ಟು ಆ ನಿರೂಪಣೆ ನಿರೂಪಿಸಿಯನ್ನು ನಾವು ಹೆಚ್ಚು ಕಲಿಯುವತ್ತ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಮಸ್ತೆ.